ನನ್ನ ಮಗಳ ಮದುವೆ ಅಂತೂ ಮುಗಿಯಿತು ಎಂದು ಅವಳು ಗಂಡನ ಮನೆಗೆ ಹೋಗುವ ದಿನ. ಮಗಳೇ ಪ್ರೇಮ, ಏನು ಮಾಡುತ್ತಿದ್ದೀಯಮ್ಮ? ಮಗಳೇ ಪ್ರೇಮ, ಏನು ಮಾಡುತ್ತಿದ್ದೀಯಮ್ಮ ಮನೆಯಲ್ಲಿ? ಅಡುಗೆ ಮಾಡ್ತಾ ಇದ್ದೀನಮ್ಮ. ಅಡುಗೆ ಮಾಡುವುದು ಇದು ನಮ್ಮ ಮನೆಯಲ್ಲಿ ಕೊನೆಯ ದಿನವಮ್ಮ. ನೋಡು ಮಗಳೇ, ನಿನ್ನನ್ನು ಇಂದು ಕರೀಲಿಕ್ಕೆ ಬರುತ್ತಾರಂತಮ್ಮ. ನೋಡಮ್ಮ, ನೀನು ಚಿಕ್ಕವಳಾಗಿರುವಾಗಲೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಅಮ್ಮ, ತಬ್ಬಲಿ. ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಇರುವುದನ್ನು ನೋಡಿ ಆನಂದ ಪಡಬೇಕಾಗಿದೆಯಮ್ಮ ಈ ನಿನ್ನ ತಂದೆ. ನಿನ್ನ ನೋಡಮ್ಮ, ನಿನ್ನ ಗಂಡನ ಮನೆಯಲ್ಲಿ ಹಳಸಿದ ಅನ್ನವನ್ನು ಕೊಟ್ಟರು, ಅದು ಅಮೃತವೆಂದು ಊಟ ಮಾಡಿ ನಿನ್ನ ಹೆತ್ತವರ ಹೆಸರು ತರಬೇಕಮ್ಮ, ನಿನ್ನ ಹೆತ್ತವರ ಹೆಸರು ತರಬೇಕು. ನಿನ್ನ ಮಾತಿನಂತೆ ನಾನು ನಡೆದುಕೊಳ್ತೀನಿ. ತಂಗಿ, ಇವತ್ತು ನಿನ್ನನ್ನು ಕರೀಲಿಕ್ಕೆ ಬರ್ತಾರಂತೆ. ನೀನು ಬೇಗನೆ ಊಟ ಮಾಡಿಕೊಂಡು ರೆಡಿಯಾಗಮ್ಮ. ಅವರು ಬಂದರು ಬರಬಹುದು ಈಗ ತಂಗಿ. ನನಗಿನ್ನೂ ಹಸಿವೆ ಆಗಿಲ್ಲಣ್ಣ, ಒಳಗಡೆ ಅಡುಗೆ ಮಾಡಿ ಇಟ್ಟಿದ್ದೀನಿ, ನೀವು ಊಟ ಮಾಡಿ ಬನ್ನಿ. ಹುಚ್ಚಮ್ಮ, ಗಂಡನ ಮನೆಗೆ ಹೋಗುವಾಗ ಉಪವಾಸ ಹೋಗುತ್ತಾರೆ ನಮ್ಮ. ಸ್ವಲ್ಪ ಆದ್ರೂ ಊಟ ಮಾಡು ತಂಗಿ. ನೀನು ಉಪವಾಸ ಹೋದರೆ ಅದು ಹೇಗೆ ಮಾತಂಗಿ? ರವಿ ಬನ್ನಿ ಮಾಂತೇಶ, ಕುಳಿತುಕೊಳ್ಳಿ. ಮನೆಯಲ್ಲಿ ಬಹಳಷ್ಟು ಕೆಲಸಗಳಿವೆ, ಆದಷ್ಟು ಬೇಗ ನಿಮ್ಮ ತಂಗಿಯನ್ನು ಕಳಿಸಿಕೊಡು. ಆಯ್ತು ಮಾಂತೇಶ, ನೀವು ಹೇಳಿದಂತೆ ನನ್ನ ತಂಗಿಯನ್ನು ಬೇಗನೆ ಕಳಿಸಿಕೊಡ್ತೇನೆ. ನಾನು ಮುಂದೆ ಹೋಗಿ ಸ್ಟೇಷನ್ಗೆ ಹೋಗಿ ಟಿಕೆಟ್ ಅನ್ನು ತೆಗೆದುಕೊಳ್ಳುತ್ತೇನೆ. ಆದಷ್ಟು ಬೇಗ ನಿಮ್ಮ ತಂಗಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಬಾ. ಆಯ್ತು ಮಂತೇಶ, ನೀವು ಮುಂದೆ ನಡೆಯಿರಿ, ನನ್ನ ತಂಗಿಯನ್ನು ಕರೆದುಕೊಂಡು ಬರ. ತಂಗಿ, ನಿನ್ನ ಗಂಡ ಬಹಳ ಅವಸರದಲ್ಲಿದ್ದಾರಮ್ಮ, ಬೇಗನೆ ಊಟ ಮಾಡಿಕೊಂಡು ರೆಡಿಯಾಗಮ್ಮ ನೀನು. ಒಳಗಡೆ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ದೀನಿ, ನೀನು ಅಪ್ಪ ಇಬ್ಬರು ಕೂಡೆ ಊಟ ಮಾಡಿ. ತಂಗಿ, ನಿನ್ನ ಕೈಯಿಂದ ಮಾಡಿದ ಅಡುಗೆ ಊಟ ಮಾಡುವುದು ಇಂದು ಕೊನೆ ದಿನ ನೋಡಮ್ಮ. ಹೌದಮ್ಮ ಹೌದು, ನಾಳೆಯಿಂದ ನಮಗೆ ಅಡಿಗೆ ಮಾಡಿ ಕೊಡುವವರು ಯಾರಮ್ಮ? ನಮಗೆ ಹಸಿವಾದಾಗಲೆಲ್ಲ ನಾವೇ ಕೈ ಸುಟ್ಟಕೊಳ್ಳಬೇಕಮ್ಮ, ನಾವೇ ಕೈ ಸುಟ್ಟಕೊಳ್ಳಬೇಕು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಪ್ಪ, ಅಣ್ಣನಿಗೊಂದು ನೌಕರಿ ಸಿಗ್ಲಿ, ಅವನು ಮದುವೆ ಆಗ್ಲಿ, ಅತ್ತಿಗೆ ಈ ಮನೆಗೆ ಬರ್ಲಿ, ಆ ನಂತರ ನನ್ನ ಮದುವೆ ವಿಚಾರ ಮಾಡಿ ಅಂತ. ನೀವೇ ಅವಸರ ಮಾಡಿ ನನ್ನ ಮದುವೆ ಮಾಡಿದ್ದೆ. ಈಗ ನಿಮ್ಮಿಬ್ಬರನ್ನ ಈ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನನಗೆ ಅದೆಷ್ಟೊಂದು ನೋವು ಆಗ್ತಾ ಇದೆ ಗೊತ್ತಿಲ್ಲ. ತಂಗಿ, ಮನಸ್ಸು ಮರಗಿದರೂ ಮಾಡಿಕೊಂಡಿರುವ ಗಂಡನ ಮನೆಗೆ ಹೋಗಲೇಬೇಕಮ್ಮ, ಹೋಗಲೇಬೇಕು. ನಾನು ಮದುವೆಯಾಗದೆ ನನ್ನ ಜೀವನ ಹೀಗೆ ಮುಕ್ತಾಯವಾದರು. ಜನ ನನ್ನನ್ನು ನೋಡಿ ನಗಲಾರರಮ್ಮ, ನಗಲಾರರು. ಆದರೆ ಹೆಣ್ಣಿನ ಜೀವನ ಹಾಗಲ್ಲಮ್ಮ, ಹೆಣ್ಣು ಬಾಳಿನ ಎರಡು ಕಣ್ಣುಗಳಿದ್ದ
ಬಿಟ್ಟಂತೆ. ಒಂದು ತವರ ಮನೆಯಲ್ಲಿ ಹುಟ್ಟುತ್ತದೆ, ನಂತರ ಮಾಡಿಕೊಂಡಿರುವ ಗಂಡನ ಮನೆಯಲ್ಲಿ ಸಾಯುತ್ತದೆ. ಮಾಡಿಕೊಂಡಿರುವ ಗಂಡನ ಮನೆಯಲ್ಲಿ ಮತ್ತು ಹೆತ್ತಂತಹ ಈ ಜಗತ್ತಿನಲ್ಲಿ ಹೆಣ್ಣು ಯಾವ ಕೆಟ್ಟ ಹೆಸರು ತರಲಾರದೆ ಪಾವನವಾಗಬೇಕಾಗಿದೆ ಅಮ್ಮ. ತಂಗಿ, ಇವತ್ತಿಗೆ ಈ ತವರ ಮನೆ ಋಣ ತೀರಿತಮ್ಮ. ಇನ್ನು ಮುಂದೆ ನೀನು ಮಾಡಿಕೊಂಡಿರುವ ಗಂಡನ ಮನೆಯಲ್ಲಿ ನೀನು ನಡೆದುಕೊಳ್ಳುವ ನಿನ್ನ ರೀತಿ ನೀತಿಗಳು ಪ್ರತಿ ಹೆಜ್ಜೆ ಹೆಜ್ಜೆಗೂ ಜಾಗೃತಿಯಿಂದ ಇರಬೇಕು ತಂಗಿ. ಆಗ್ಲಿ ಅಣ್ಣ, ಹುಟ್ಟಿದ ಮನೆಯಲ್ಲಿ ನ್ಯಾಯ ನೀತಿ ಧರ್ಮದಿಂದ ನಡೆದಂತೆ ಅಲ್ಲಿ ಕೂಡ ನಡೆಯುತ್ತೇನೆ. ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಕೀರ್ತಿ ತರುವ ನಾರಿನತ್ತ ನಾನಾಗಿ ಬಾಳ್ತೇನೆ. ಈ ಮಾತಿಗೆ ತಪ್ಪಿದ್ರೆ ನನಗೆ ನರಕವಾಗ್ಲಿ ಅಣ್ಣ, ನರಕವಾಗ್ಲಿ. ತಂಗಿ, ನೀನು ಹೋಗುವ ನಾನು ಅನ್ನೋದೊಂದು ಮಾತಮ್ಮ. ಯಾವತ್ತೂ ನಿನ್ನ ಮನದಲ್ಲಿ ಮರೆಯಬಾರದಮ್ಮ, ಮರೆಯಬಾರದು. ಅದು ಯಾವುದು ನಿನ್ನ ಮಾತು ಅಂತ ನೋಡು ತಂಗಿ. ಮಾಂಗಲ್ಯ ಹೊತ್ತು ಮುತ್ತೈದೆಯಾಗಿ ಇಂದು ನೀನು ಗಂಡನ ಮನೆಗೆ ನಡೆದಿರು. ಅಲ್ಲಿ ನಿನಗೆ ಅಂತಹ ಕೂತು ಬಂದರೂ ಕೂಡ ನೀನು ಕಣ್ಣೀರು ಹಾಕಬಾರದು, ಮಾ ಹಾಕಬಾರದು. ಅಲ್ಲಿ ಎಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ ಯಾರ ಬಾಯಲ್ಲಿಯೂ ಕಲ್ಲಾಗದೆ ಎಲ್ಲರ ಬಾಯಲ್ಲಿ ಬೆಲ್ಲಾಗಿ ಬಾಳಬೇಕು. ತಂಗಿ, ಮಾಂಗಲ್ಯ ಮುತ್ತೈದೆಯಾಗಿ ಬಂದಿರುವ ನಿನಗೆ ಐದು ಮುತ್ತುಗಳನ್ನು ಹೇಳುತ್ತೇನೆ, ಚೆನ್ನಾಗಿ ತಿಳಿದುಕೋ. ಮೊದಲನೆಯ ಮುತ್ತು ನಿನ್ನ ಕೊರಳಲ್ಲಿರುವ ಮಾಂಗಲ್ಯ, ಇದು ನಿನ್ನ ಮಾನ ರಕ್ಷಣೆ ಮಾಡುವುದಮ್ಮ. ಮಾಣಿಕ್ಯವೆಂದು ತಿಳಿದುಕೋ ತಂಗಿ, ಮಾಣಿಕ್ಯವೆಂದು ತಿಳಿದುಕೋ. ಎರಡನೆಯ ಮುತ್ತು ನಿನ್ನ ಹಣೆಯ ಮೇಲಿನ ಕುಂಕುಮ, ಇದು ನಿನ್ನ ದೇಹದ ರಕ್ತವೆಂದು ತಿಳಿದುಕೊಳ್ಳಮ್ಮ. ಮತ್ತು ನಿನ್ನ ಕಾಲಲ್ಲಿರುವ ಕಾಲುಂಗುರ, ಇವು ನೀನು ನಡೆದುಕೊಳ್ಳುವ ನಿನ್ನ ರೀತಿ ನೀತಿಗಳೆಂದು ತಿಳಿದುಕೊಳ್ಳಮ್ಮ. ಕೈಯಲ್ಲಿರುವ ಹಸಿರು ಬಳೆಗಳು, ಇವು ನಿನ್ನ ಬಾಳನ್ನು ಹಸನು ಮಾಡುವ ಉಸಿರು ಎಂದು ತಿಳಿದುಕೊಳ್ಳಮ್ಮ. ಐದನೆಯ ಮತ್ತು ನಿನ್ನ ಮೂಗಿನಲ್ಲಿರುವ ಮೂಗನತ್ತು, ಇದು ನಿನ್ನ ಬಾಳಿನ ಕತ್ತು ಎಂದು ತಿಳಿದುಕೊಳ್ಳಮ್ಮ. ತಂಗಿ, ಇವೆಲ್ಲವುಗಳನ್ನು ಕಾಯ್ದುಕೊಳ್ಳುವ ನೀನು ಹೆಣ್ಣಾಗಬೇಕು. ಒಂದು ವೇಳೆ ಕಳೆದುಕೊಳ್ಳುವ ಕತ್ತೆ ನೀನಾದರೆ ಬೆಣ್ಣೆ ಅಂತ ಆಗುವುದು. ತಂಗಿ, ಒಂದು ವೇಳೆ ನಾನು ಹೇಳಿರುವ ಒಂದೇ ಒಂದು ಕ್ಷಣ ಮರೆತು ನಡೆದರೆ ಅಂದಿಗೆ ಮುಗಿಯಿತು ತಂಗಿ. ಅಣ್ಣ ತಂಗಿಯ ಸಂಭ ಆಗಿದ್ರೆ ನನ್ನ ಸಾವು ಕಾಣ್ತೀಯ ವಿರಹ. ಈ ರೀತಿ ಬದುಕೋದಿಲ್ಲ ಅಣ್ಣ,
ಆಗ್ಲಿ ಅಣ್ಣ, ನಿನ್ನ ಮಾತಿನಂತೆ ನಡೆದುಕೊಳ್ತೀನಿ ಅಣ್ಣ, ನಿನ್ನ ಮಾತಿನಂತೆ ನಡೀತೀನಿ. ಆಯ್ತಮ್ಮ. ಹೋಗಿ ಬರ್ತೀಯ ಮಗಳೇ, ಹೋಗಿ ಬಾ. ಮಗಳೇ ಹೇಳಬೇಡ, ಹೇಳಬೇಡ. ಒಳ್ಳೊಳ್ಳೆ ನೀರು ಬಿಟ್ಟು